ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಸಿಗುತ್ತಾ ಟ್ವಿಸ್ಟ್. ಸಿಡಿ ಕೇಸ್ನಲ್ಲಿ ಯುವತಿಗೆ ಬಂಧನದ ಭೀತಿ. ರಮೇಶ್ ಜಾರಕಿಹೊಳಿ ನೀಡಿದಂತಹ ದೂರಿನಾಡಿ ಬಂಧನದ ಭೀತಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಸಿಗುತ್ತಾ ಟ್ವಿಸ್ಟ್. ಸಿಡಿ ಕೇಸ್ನಲ್ಲಿ ಈಗ ಯುವತಿಗೆ ಬಂಧನದ ಭೀತಿ. ರಮೇಶ್ ಜಾರಕಿಹೊಳಿ ನೀಡಿದ ದೂರಿನಾಡಿ ಯುವತಿಗೆ ಬಂಧನದ ಭೀತಿ. ಯುವತಿ ನೀಡಿದಂತಹ ದೂರಿನಡಿ ರಮೇಶ್ ಜಾರಕಿಹೊಳಿ ಬಂಧಿಸಿಲ್ಲ. ಆದರೆ ರಮೇಶ್ ಜಾರಕಿಹೊಳಿ ನೀಡಿದ ದೂರಿನಾಡಿ ಯುವತಿಯನ್ನ ಬಂಧಿಸುವ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಹೈಕೋರ್ಟ್ಗೆ ಯುವತಿ ಪರ ವಕೀಲರ ಹೇಳಿಕೆ. ಯುವತಿ ನೀಡಿದ ದೂರಿನಾಡಿ ರಮೇಶ್ ಜಾರಕಿಹೊಳಿ ಬಂಧಿಸಿಲ್ಲ. ಆದರೆ ರಮೇಶ್ ಜಾರಕಿಹೊಳಿ ನೀಡಿದ ದೂರಿನಾಡಿ ಯುವತಿಯನ್ನ ಬಂಧಿಸುವ ಸಾಧ್ಯತೆ. ಹೈಕೋರ್ಟ್ಗೆ ಯುವತಿ ಪರ ವಕೀಲರ ಹೇಳಿಕೆ. ಹೀಗಾಗಿ ಯುವತಿಯನ್ನ ಬಂಧಿಸದಂತೆ ನಿರ್ದೇಶಿಸಲು ಮನವಿ. ಎಸ್ಐಟಿ ಪೊಲೀಸರಿಗೆ ನಿರ್ದೇಶಿಸಲು ವಕೀಲರ ಮನವಿ. ಯುವತಿಯನ್ನ ಬಂಧಿಸದಂತೆ ನಿರ್ದೇಶಿಸೋದಿಕ್ಕೆ ವಕೀಲರ ಮನವಿ. ಯುವತಿಯ ಪರ ವಕೀಲ ಸಂಕೇತ್ ಏಣಗಿ ಮನವಿ ಮಾಡಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ನೀಡಿದ ದೂರಿನಾಡಿ ಯುವತಿಯನ್ನ ಬಂಧಿಸುವ ಸಾಧ್ಯತೆ ಇದೆ. ಹಾಗಾಗಿ ಯುವತಿಯನ್ನ ಬಂಧಿಸದಂತೆ ನಿರ್ದೇಶಿಸಲು ಮನವಿ. ಸಿಆರ್ಪಿಸಿ 482ರ ಅಡಿ ಪ್ರಕರಣ ರದ್ದು ಕೋರಿರುವ ಯುವತಿ. ಸಿಆರ್ಪಿಸಿ 482ರ ಅಡಿ ಹೈಕೋರ್ಟ್ ಸೂಚಿಸಲು ಸಾಧ್ಯವಿಲ್ಲ. ಯುವತಿಯನ್ನ ಬಂಧಿಸದಂತೆ ಸೂಚಿಸೋದಿಕ್ಕೆ ಸಾಧ್ಯ ಇಲ್ಲ. ಸಿಆರ್ಪಿಸಿ 480ರ ಅಡಿ ಪ್ರಕರಣ ರದ್ದು ಕೋರಿರುವಂತಹ ಯುವತಿ. ಆದರೆ ಹೈಕೋರ್ಟ್ ಇದನ್ನ ಸೂಚಿಸೋದಿಕ್ಕೆ ಸಾಧ್ಯ ಇಲ್ಲ. ಬೇಕಿದ್ದರೆ ಪ್ರತ್ಯೇಕವಾಗಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಲಿ. ಹೈಕೋರ್ಟ್ ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಹಾಗಾದರೆ ಸಿಗುತ್ತಾ ಟ್ವಿಸ್ಟ್. ಸಿಡಿ ಕೇಸ್ನಲ್ಲಿ ಯುವತಿಗೆ ಬಂಧನದ ಭೀತಿ ಈಗ ಶುರುವಾಗಿರುವಂತದ್ದು. ರಮೇಶ್ ಜಾರಕಿಹೊಳಿ ನೀಡಿದಂತಹ ದೂರು, ಆ ದೂರಿನಾಡಿ ಯುವತಿಯನ್ನ ಬಂಧಿಸುವ ಸಾಧ್ಯತೆ ಇದೆ. ಹಾಗಾಗಿ ಯುವತಿಯನ್ನ ಬಂಧಿಸದಂತೆ ನಿರ್ದೇಶಿಸಲು ಮನವಿ. ಇವಾಗ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರಮೇಶ್ ಜಾರಕಿಹೊಳಿ ಕೇಸ್ನಲ್ಲಿ ಏನಿದು ಟ್ವಿಸ್ಟ್, ಈಗ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಯುವತಿಯನ್ನ ಬಂಧಿಸುವ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಇದೆ? ವೀಣಾ, ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 ಪ್ರಕರಣಗಳು ದಾಖಲಾಗಿದ್ದು ಆರ್ ಟಿ ನಗರ, ಕಬ್ಬನ್ ಪಾರ್ಕ್ ಹಾಗೂ ಸದಾಶಿವ ನಗರ ಪೊಲೀಸ್ ಠಾಣೆಯಲ್ಲಿ. ಸದಾಶಿವ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಮುಖವಾಗಿ ಈ ಒಂದು ಗ್ಯಾಂಗ್ ಏನಿದೆ ಅದು ಬ್ಲಾಕ್ ಮೇಲ್ ಮಾಡಿದೆ, ಹಾಗಾಗಿ ಬ್ಲಾಕ್ ಮೇಲರ್ಗಳ ವಿರುದ್ಧ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ದೂರನ್ನ ಕೂಡ ಕೊಟ್ಟಿದ್ರು. ಆ ದೂರನ್ನ ರದ್ದು ಮಾಡಬೇಕು ಅಂತೇಳಿ ಯುವತಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಸಿಆರ್ಪಿಸಿ 482 ಅಡಿ ಪ್ರಕರಣದ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಒಂದು ಅರ್ಜಿಯ ವಿಚಾರಣೆ ಇವತ್ತು ಏಕಸದಸ್ಯ ಪೀಠ ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಅವರ ಮುಂದೆ ವಿಚಾರಣೆಗೆ ಬಂತು. ವಿಚಾರಣೆ ಸಂದರ್ಭದಲ್ಲಿ ಕೂಡ ಏನೋ ಯುವತಿ ಪರ ವಕೀಲರು ಒಂದು ಪ್ರಮುಖವಾದಂತಹ ವಾದ ಮಂಡನೆಯನ್ನ ಮಾಡ್ತಾರೆ. ಇದುವರೆಗೂ ರಮೇಶ್ ಜಾರಕಿಹೊಳಿ ಅಂದ್ರೆ ಯುವತಿ ಕೊಟ್ಟ ದೂರಿನಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಅರೆಸ್ಟ್ ಮಾಡಿಲ್ಲ. ಆದ್ರೆ ರಮೇಶ್ ಜಾರಕಿಹೊಳಿ ಕೊಟ್ಟ ದೂರಿನ ಹಳ್ಳಿ ಯುವತಿಯನ್ನ ಬಂಧಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಪೊಲೀಸರಿಗೆ ಒಂದು ಏನು ಸೂಚನೆಯನ್ನ ಕೊಡಬೇಕು, ಅರೆಸ್ಟ್ ಮಾಡದಂತೆ ಒಂದು ರಿಲೀಫ್ ಅನ್ನ ಕೊಡಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಳ್ತಾರೆ. ಯುವತಿ ಪರ ಅಪಿಯರ್ ಆಗಿದ್ದಂತ ಸಂಕೇತ್ ಏಣಿಕೆಯವರು ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಹೈಕೋರ್ಟ್ ಹೇಳುವಂತದ್ದೇನೆಂದ್ರೆ 482 ಅಡಿ ಪ್ರಕರಣ ಒಂದು ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಅದರ ವಿಚಾರಣೆ ಸಂದರ್ಭದಲ್ಲಿ ನೀವು ಬಂಧಿಸದಂತೆ ಆದೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೇನಾದ್ರೂ ಈ ರೀತಿಯಾದಂತ ರಿಲೀಫ್ ಬೇಕು ಅಂತ ಆದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿ ಪ್ರತ್ಯೇಕವಾಗಿ ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಮತ್ತೆ ಈ ಮೂಲಕ ಗೊತ್ತಾಗುತ್ತೆ ಯುವತಿಗೆ ರಮೇಶ್ ಜಾರಕಿಹೊಳಿ ಕೊಟ್ಟಂತ ದೂರಿನ ಅಡಿ ಬಂಧನ ಆಗುತ್ತೆ ಅನ್ನುವಂತ ಭಯ ಈವರೆಗೂ ಕೂಡ ಇರುವಂತಹದ್ದು. ಹಾಗಾಗಿ ಆ ಬಂಧನದ ಭೀತಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೈಕೋರ್ಟ್ ನಿಂದ ಒಂದು ರಿಲೀಫ್ ಅನ್ನ ಪಡ್ಕೊಳ್ಳುವಂತ ಎಲ್ಲ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಯಾವುದೇ ರೀತಿ ಆದಂತಹ ರಿಲೀಫ್ ಇವತ್ತು ಹೈಕೋರ್ಟ್ ನಲ್ಲಿ ಸಿಕ್ಕಿಲ್ಲ. ನೀವು ಪ್ರತ್ಯೇಕವಾಗಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಅಂತೇಳಿ ಸೂಚನೆ ಕೂಡ ಕೊಟ್ಟಿರುವಂತದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಸಮನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಮತ್ತೆ ಕೋರ್ಟ್ಗೆ ವಕಾಲತ್ ಅಂತ ಹೇಳಿದ್ರಿ ಅಂದ್ರೆ ಈ ಏನು ಯುವತಿ ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಕಡೆಯಿಂದ ಒಂದು ರೆಪ್ರೆಸೆಂಟ್ ಅಂದ್ರೆ ಅವರ ವಕಾಲತ್ ಅನ್ನು ಸಲ್ಲಿಸಲಿಕ್ಕೆ ಮತ್ತೆ ಅವರು
ಪ್ರತಿವಾದಿಯಾಗಿ ಅದು ಈ ಒಂದು ಪ್ರಕರಣದಲ್ಲಿ ಬರಲಿಕ್ಕೆ ಕೂಡ ಅವರಿಗೆ ಕಾಲಾವಕಾಶವನ್ನು ಕೂಡ ಕೊಟ್ಟಿರುವಂತಹದ್ದು. ಮತ್ತೆ ಹೀಗಾಗಿ ರಮೇಶ್ ಜಾರಕಿಹೊಳಿ ಪರ ವಕೀಲರು ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ನಾವು ಇದಕ್ಕೆ ಒಂದಷ್ಟು ನಮ್ಮ ರಿಟರ್ನ್ ಸಬ್ಮಿಷನ್ಸ್ ಇದೆ, ಮತ್ತೆ ನಮ್ಮ ವಕೀಲರ ಮೂಲಕ ಕೋರ್ಟ್ಗೆ ಮನವಿಯನ್ನು ಮಾಡಿದ್ರೆ ವಿಚಾರವನ್ನು ತಿಳಿಸಲಿಕ್ಕೆ ಕಾಲಾವಕಾಶವನ್ನು ಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿರುವಂತದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಣೆಯನ್ನು ಮಾಡಿರುವಂತದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ಏನು SIT ಪರ ವಕೀಲರಾಗಿರುವಂತಹ ಪ್ರಸನ್ನ ಕುಮಾರ್ ಅವರು ಕೂಡ ಎಲ್ಲಾ ಪ್ರಕರಣ ಇದೊಂದು ವಿಶೇಷ ಪ್ರಕರಣ ಆಗಿದ್ದು ಎಲ್ಲಾ ಅರ್ಜಿಗಳು ಕೂಡ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ವಿಚಾರಣೆ ನಡೀತಾ ಇರುವಂತದ್ದು. ಹಾಗಾಗಿ ಈ ಒಂದು ಅರ್ಜಿಯನ್ನು ಕೂಡ ಮುಖ್ಯ ನ್ಯಾಯಮೂರ್ತಿಗಳ ಪೀಠಕ್ಕೆ ವರ್ಗಾವಣೆ ಮಾಡಬೇಕಂತ ಮನವಿಯನ್ನು ಕೂಡ ಮಾಡಿರುವಂತದ್ದು. ಮತ್ತೆ ವಾದ ಪ್ರತಿವಾದ ಎರಡನ್ನೂ ಆಲಿಸಿದಂತ ನ್ಯಾಯಪೀಠ ಏನಿದೆ ಇದನ್ನ 6 ಜುಲೈ ಮುಂದಿಡಿರುವಂತದ್ದು. ಮತ್ತೆ ಇವತ್ತಿನ ವಿಚಾರಣೆಯನ್ನ ನೋಡ್ತಾ ಹೋದ್ರೆ ವೀಣ ನಿಜಕ್ಕೂ ಯುವತಿಗೆ ಬಂಧನದ ಭೀತಿ ಇದೆ ಅನ್ನುವಂಥದ್ದನ್ನ ಅವರ ವಕೀಲರೇ ಕೋರ್ಟ್ ಮುಂದೆ ಇಡುವಂತದ್ದು. ಆದ್ರೆ ಬಂಧನದಿಂದ ರಿಲೀಫ್ ಅನ್ನು ಕೊಡ್ಲಿಕ್ಕೆ ಹೈಕೋರ್ಟ್ ಯಾವ್ದು ರೀತಿಯಾದಂತಹ ಒಂದು ಏನು ಮನಸ್ಸು ಮಾಡಿಲ್ಲ, ಅಥವಾ ಅದಕ್ಕೆ ಯಾವ್ದು ರೀತಿ ಆದೇಶವನ್ನು ಮಾಡಿಲ್ಲ. ನೀವು ಪ್ರತ್ಯೇಕವಾಗಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿಕೊಳ್ಳಿ ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು ವೀಣ. ಅಂದ್ರೆ ರಮೇಶ್, ಈಗ ಬಂಧನದ ಭೀತಿಯಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಇವತ್ತಿಗೆ ನಿರೀಕ್ಷಣಾ ಜಾಮೀನು ಬೇಕು, ಅದಕ್ಕೆ ಏನಾದ್ರೂ ಕಾಲಾವಧಿ ಇದೆಯಾ? ವೀಣ ಅಂದ್ರೆ ಈ ಪ್ರಕರಣದಲ್ಲಿ ಎರಡೂ ಪ್ರಕರಣ, ಒಂದು ಯುವತಿ ಕೊಟ್ಟಂತ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಇತ್ತು ಅಂದ್ರೆ ಪೊಲೀಸರ ಮುಂದೆ. ಆದ್ರೆ ಅವರು ಪ್ರಕರಣದ ಅಂಶಗಳನ್ನ ನೋಡಿಕೊಂಡು ಅದರಲ್ಲಿ ಅರೆಸ್ಟ್ ಮಾಡ್ಬೇಕಾ ಬಿಡಬೇಕಾ ಅನ್ನುವಂಥದ್ದು ತನಿಖಾಧಿಕಾರಿಗೆ ವಿವೇಚನೆಗೆ ಬಿಟ್ಟಂತ ವಿಚಾರ. ಹಾಗಾಗಿ ತನಿಖೆಯನ್ನ ನಡೆಸ್ತಾ ಇದ್ವಿ, ಅದಕ್ಕೆ ಒಂದಷ್ಟು ಸಾಕ್ಷಿಗಳು ಸಿಕ್ಕ ನಂತರ ಮುಂದಿನ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನ ಪೊಲೀಸರು ಹೇಳಿದ್ದಾರೆ. ಮತ್ತೆ ರಮೇಶ್ ಜಾರಕಿಹೊಳಿ ಕೊಟ್ಟ ಪ್ರಕರಣದಲ್ಲಿ ಈ ಒಂದು ಗ್ಯಾಂಗ್ ಏನಿದೆ, ನರೇಶ್ ಆಗಿರ್ಬೋದು, ಶ್ರವಣ್ ಗ್ಯಾಂಗ್ ಇದೆ, ಆ ಗ್ಯಾಂಗ್ನಲ್ಲಿ ಯುವತಿ ಕೂಡ ಒಬ್ಳು ಇರುವಂತಹದ್ದು. ಹಾಗಾಗಿ ಆಕೆಯನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆದ್ರೆ ಎರಡೂ ಪ್ರಕರಣದಲ್ಲಿ ಈವರೆಗೂ ಕೂಡ ಯಾರೊಬ್ಬರನ್ನು ಕೂಡ SIT ಇನ್ನು ಬಂಧಿಸಿಲ್ಲ. ಆದ್ರೆ ಯುವತಿಗೆ ಇನ್ನೂ ಕೂಡ ಬಂಧನದ ಭೀತಿ ಇದೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಯಾವ ದಿನ ಬೇಕಾದ್ರೂ ಪೊಲೀಸರು ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯ ಇದ್ದಂಗಿದೆ. ಹಾಗಾಗಿ ತಮ್ಮ ವಕೀಲರ ಮೂಲಕ ಹೈಕೋರ್ಟ್ ನಲ್ಲಿ ಇವತ್ತು ವಾದ ಮಂಡನೆಯನ್ನು ಮಾಡುವ ಮೂಲಕ ಅರೆಸ್ಟ್ ಇಂದ ತಪ್ಪಿಸಿಕೊಳ್ಳಿಕ್ಕೆ ಏನೊಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿರುವಂತದ್ದು. ಅದೇ ರೀತಿ ಯುವತಿ ಪರ ವಕೀಲರಾದ ಸಂಖ್ಯೆ ದೇಣಿಗೆ ಅವರು ಕೂಡ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ, ರಮೇಶ್ ಜಾರಕಿಹೊಳಿನೂ ಅರೆಸ್ಟ್ ಮಾಡಿಲ್ಲ, ಹಾಗಾಗಿ ನಮ್ಮ ಕಕ್ಷಿದಾರರಾಗಿದ್ದ ಯುವತಿಯನ್ನು ಕೂಡ ಅರೆಸ್ಟ್ ಮಾಡಬಾರದು, ಆ ರೀತಿಯಾದಂತ ಒಂದು ಸೂಚನೆಯನ್ನು ಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡ್ರು. ಆದ್ರೆ ಹೈಕೋರ್ಟ್ ಈ ರೀತಿಯಾದ ಪ್ರಕರಣ ರದ್ದು ಕೋರಿ CRPC 482 ಅಡಿ ದಾಖಲು ಮಾಡಿದಂತ ಅರ್ಜಿಯಲ್ಲಿ ಈ ರೀತಿಯಾದಂತಹ ಒಂದು ಆದೇಶವನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬರೋದಿಲ್ಲ. ಹಾಗಾಗಿ ನಿಮಗೆ ನಿಜಕ್ಕೂ ನಿರೀಕ್ಷಣೆ ಅಂದ್ರೆ ಬಂಧನದ ಭೀತಿ ಇದ್ದದ್ದೇ ಆದಲ್ಲಿ ಲೋಯರ್ ಕೋರ್ಟ್ ಅಂದ್ರೆ ಸೆಷನ್ಸ್ ಕೋರ್ಟ್ ಅಲ್ಲಿ ನೀವು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿ ಅಲ್ಲಿ ಮೆರಿಟ್ ಮೇಲೆ ವಾದವನ್ನ ಮಾಡಿ ಅಲ್ಲಿ ನೀವು ರಿಲೀಫ್ ಅನ್ನ ಪಡ್ಕೊಳ್ಬಹುದು. ಇಲ್ಲಿ ಇಲ್ಲಿ ಯಾವುದೇ ರಿಲೀಫ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಪೀಠ ಹೇಳಿರುವಂತದ್ದು. ಹೀಗಾಗಿ ಈಗಲೂ ಕೂಡ ಯುವತಿಗೆ ಒಂದು ಬಂಧನದ ಭೀತಿ ಇದೆ. ಪೊಲೀಸರು ಕೂಡ ಈ ಬಂಧಿಸ್ತಾರ ಇಲ್ವಾ, ಅವರ ಬಳಿ ಯಾವೆಲ್ಲ ಸಾಕ್ಷಿಗಳು ಸಿಕ್ಕಿದೆ ಅದ್ಯಾವುದನ್ನು ಕೂಡ ಕ್ಲೂ ಅನ್ನ ಬಿಟ್ಟುಕೊಡ್ತಾ ಇಲ್ಲ. ಪೊಲೀಸರ ಪ್ರಕಾರ ನಾವು ತನಿಖೆಯನ್ನು ಮಾಡ್ತಾ ಇದೀವಿ ಅನ್ನುವಂಥದ್ದು. ಪ್ರತಿ ಹೈಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ ಕೂಡ ತನಿಖಾ ಪ್ರಗತಿ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಎಲ್ಲ ಒಂದ್ ಕಡೆ ಹೈಕೋರ್ಟ್ ಆಗ್ಲಿ ಈ ಒಂದು ತನಿಖೆ ಸರಿಯಾದಂತ ಹಾದಿಯಲ್ಲಿ ಹೋಗ್ತಾ ಇದೆ ಅನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಯುವತಿ ಪರ ವಕೀಲರ ವಾದ ಹೊಂದಿರುವಂತದ್ದು ರಮೇಶ್ ಜಾರಕಿಹೊಳಿಯನ್ನು ಅರೆಸ್ಟ್ ಮಾಡಿಲ್ಲ, ನಮ್ಮ ಕಕ್ಷದಂತ ಯುವತಿಯನ್ನು ಅರೆಸ್ಟ್ ಮಾಡಬಾರದು ಅನ್ನುವಂತ ವಾದ ಏನಿತ್ತು ಆ ವಾದಕ್ಕೆ ಎಲ್ಲ ಒಂದ್ ಕಡೆ ಹೈಕೋರ್ಟ್ ಇವತ್ತು ಸ್ವಲ್ಪ ಹಾಕಿಲ್ಲ ಅನ್ನುವಂಥದ್ದು ಪ್ರಮುಖವಾಗಿ ಕಂಡು ಬರ್ತಾ ಇರುವಂತದ್ದು. ಜಾರಕಿಹೊಳಿ ಪರ ವಕೀಲರ ಹೇಳಿಕೆ ಏನು, ಅವರ ವಾದ ಏನು? ವಿನಯ್ ಅಂದ್ರೆ ಈ ಪ್ರಕರಣದಲ್ಲಿ 482 ಅಂದ್ರೆ ಯುವತಿ ಸಲ್ಲಿಸಿದ ಪ್ರಕರಣ ರದ್ದು ಕೂರಿದ ವಿಚಾರದಲ್ಲಿ ಇನ್ನು ಅವರಿಗೆ ಯಾವ್ದೇ ರೀತಿಯಾದಂತ ಒಂದಷ್ಟು ಸಮನ್ಸ್ ಆಗ್ಲಿ ಅಥವಾ ಅವರಿಗೆ ಯಾವ್ದೇ ನೋಟಿಸ್ ಆಗ್ಲಿ ಜಾರಿ ಆಗಿರಲಿಲ್ಲ. ಇವತ್ತು ಹೈಕೋರ್ಟ್ ಏನಿದೆ ಅವರಿಗೆ ಒಂದು ಸಮನ್ಸ್ ಅನ್ನ ಜಾರಿ ಮಾಡಿರುವಂತದ್ದು. ಅಂದ್ರೆ ನೀವು ಕೊಟ್ಟಂತ ದೂರನ್ನ ರದ್ದು ಕೋರಿ ಯುವತಿ ಅರ್ಜಿನ ಸಲ್ಲಿಸಿದ್ರೆ ಅದ್ರ ವಿಚಾರಣೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ತಮ್ಮ ವಾದ ಏನು ಅನ್ನುವಂತಹ ಒಂದು ನೋಟಿಸ್ ಅನ್ನ ಸಮನ್ಸ್ ಅನ್ನ ಜಾರಿ ಮಾಡಿರುವಂತದ್ದು. ಮತ್ತೆ ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಪರ ವಕೀಲರೇನು ಹಾಜರಿದ್ರು ಅವರು ಕೂಡ ಒಂದು ಕಾಲಾವಕಾಶವನ್ನ ಕೇಳ್ತಾರೆ. ಅದು ಸಮನ್ಸ್ ಬಂದ ನಂತರ ಅದು ಪಿಟಿಷನ್ ಕಾಪಿ ಸಿಕ್ಕ ನಂತರ ಅದಕ್ಕೆ ನಾವು ಏನು ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅದಕ್ಕೆ ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನ ಕೇಳಿರುವಂತದ್ದು. ಹಾಗಾಗಿ ಕಾಲಾವಕಾಶವನ್ನ ನೀಡಿ ಜುಲೈ 6 ಅರ್ಜಿ ವಿಚಾರಣೆ ಹೊಂದಿರುವಂತ ಮುಂದೂಡಿಕೆ ಆಗಿರುವಂತದ್ದು. ಜುಲೈ 6 ರಮೇಶ್ ಜಾರಕಿಹೊಳಿ ಅವರು ಈ ಪ್ರಕರಣದಲ್ಲಿ ಅವರ ಪರ ವಕೀಲರು ಯಾವ ರೀತಿಯಾದಂತ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾರೆ, ಮತ್ತೆ ಯಾಕೆ ಈ ಅರ್ಜಿಯನ್ನ ರದ್ದು ಮಾಡಬಾರದು, ಮತ್ತೆ ಅವರು ಯುವತಿ ಸೇರಿದಂತೆ ಆ ಗ್ಯಾಂಗ್ ಏನಿದೆ, ಗ್ಯಾಂಗ್ ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದೇನಿದೆ, ಅದೆಲ್ಲವನ್ನು ಕೂಡ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡುವಂತ ಜವಾಬ್ದಾರಿ ರಮೇಶ್ ಜಾರಕಿಹೊಳಿ ಮತ್ತು ಅವರ ವಕೀಲರ ಪರ ಇರುವಂತದ್ದು. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಇವತ್ತು ಸಮನ್ಸ್ ಜಾರಿಯಾಗಿದೆ. ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಒಂದು ಏನು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ, ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿರುವಂತದ್ದು. ಆದ್ರೆ ಇವತ್ತಿನ ವಿಚಾರಣಾ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಆಯ್ತು, ಇವತ್ತಿಗೆ ಬಂಧನದ ಭೀತಿ ಇದೆ, ಆ ಬಂಧನದ ಭೀತಿಯಿಂದ ಒಂದಷ್ಟು ರಿಲೀಫ್ ಅನ್ನು ಪಡ್ಕೊಳ್ಳುವ ಪ್ರಯತ್ನ ಏನಿತ್ತು ಆ ಪ್ರಯತ್ನಕ್ಕೆ ಯಾವ್ದು ರೀತಿಯಾದಂತ ಏನು ಫಲ ಸಿಕ್ಕಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವೀಣಾ. ಎಸ್ ರಮೇಶ್, ಇಂತಹ ಕೇಸ್ ನಲ್ಲಿ ನಿರೀಕ್ಷಣಾ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಎಷ್ಟು ಅಂತ?
ವೀಣಾ ಅಂದ್ರೆ ಯಾವ್ದೇ ಪ್ರಕರಣದಕ್ಕೆ ಸಂಬಂಧಪಟ್ಟಂತೆ FIR ಏನ್ ದಾಖಲಾಗಿರುತ್ತೆ, FIR ನ ದಾಖಲು ಮಾಡಿದ್ದಂದು ಮತ್ತೆ ತನಿಖೆಯನ್ನ ಪೊಲೀಸರು ಏನ್ ಆರಂಭಿಸಿರ್ತಾರೆ, ತನಿಖಾ ಹಂತದಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ ಅನ್ನುವಂಥದ್ದು, ಆ ಸಾಕ್ಷಿಗಳನ್ನ ಇಟ್ಟುಕೊಂಡು ಪೊಲೀಸರು ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ, ಅವರು ವಾದವನ್ನ ಮಂಡಿಸ್ತಾರೆ, ಮೆರಿಟ್ ಮೇಲೆ ಕೇಸ್ನ ಯಾವ್ದೇ ರೀತಿ ಆದಂತ ಆದೇಶಗಳು ಹೊರಗೆ ಬರುತ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ಏನಾದ್ರೂ ಒಂದ್ ವೇಳೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರೆ ಅವರು ವಾದ ಮಂಡಿಸಬೇಕಾಗುತ್ತೆ. ರಮೇಶ್ ಜಾರಕಿಹೊಳಿ ಕೊಟ್ಟಂತ ದೂರಿನಲ್ಲಿ ಯಾವ್ದೇ ರೀತಿ ಆದಂತ ಉರುಳಿಲ್ಲ, ಅವರು ಕೇವಲ ಸುಳ್ಳು ದೂರನ್ನ ಕೂಡ ಕೊಟ್ಟಿದ್ದಾರೆ. ಅವರೇನೋ ಆರೋಪ ಮಾಡ್ತಾರೆ, ಅದಕ್ಕೆ ಯಾವ್ದೇ ಸಾಕ್ಷಿಗಳನ್ನ ಕೊಟ್ಟಿಲ್ಲ, ಪೊಲೀಸರು ಯಾವ್ದೇ ರೀತಿ ಆದಂತ ಸಾಕ್ಷಿಗಳನ್ನ ಕಲೆ ಹಾಕಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟ ಆದ್ರೆ ಕೋರ್ಟ್ ಅದನ್ನ ಗಮನಕ್ಕೆ ಅದನ್ನ ಏನಾದ್ರೂ ಆಲಿಸಿದ್ದೆ ಆದಲ್ಲಿ ಅಥವಾ ಅದನ್ನು ನಿಜ ಅಂತ ಅನಿಸಿದ್ದೆ ಅದರಲ್ಲಿ ನ್ಯಾಯಪೀಠಗಳಿಗೆ ಅಂತ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನಿನ ಸಿಗುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಒಂದ್ ವೇಳೆ ಏನಾದ್ರೂ ರಮೇಶ್ ಜಾರಕಿಹೊಳಿ ಕೊಟ್ಟಂತ ದೂರಿನಲ್ಲಿ ಒಂದಿಷ್ಟು ವಿಷಯಗಳಿದೆ, ಸಾಕ್ಷಿಗಳಿದೆ, ಪೊಲೀಸ್ ತನಿಖೆಯಲ್ಲಿ ಕೂಡ ಆ ಬ್ಲಾಕ್ ಮೇಲ್ ಮಾಡಿರುವಂತ ಸಂಬಂಧಪಟ್ಟಂತ ಸಾಕ್ಷಿಗಳು ಸಿಕ್ಕಿದೆ ಅನ್ನುವಂಥದ್ದು, ಮತ್ತೆ ಅದನ್ನ ಪೊಲೀಸರು ಕೂಡ ವಾದವನ್ನ ಮಂಡಿಸ್ತಾರೆ. ನಿರೀಕ್ಷಣಾ ಜಾಮೀನಿಗೆ ಪ್ರತಿ ವಾದವನ್ನ ಏನ್ ಮಾಡ್ತಾರೆ ಪೊಲೀಸರು, ಪೊಲೀಸರ ಮೂಲಕ SPP ಮೂಲಕ ಅಂತ ಸಂದರ್ಭದಲ್ಲಿ ಏನಾದ್ರೂ ಇದು ಬ್ಲಾಕ್ ಮೇಲ್ ಆಗಿದೆ ಅನ್ನುವಂಥದ್ದು, ಮತ್ತೆ ರಮೇಶ್ ಜಾರಕಿಹೊಳಿ ಕೊಟ್ಟಂತ ದೂರು ಸರಿಯಾಗಿದೆ ಅದರಲ್ಲಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಥವಾ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅತ್ಯಂತ ಅಗತ್ಯ ಇದೆ ಅನ್ನುವಂಥದ್ದು ಏನಾದ್ರೂ ನ್ಯಾಯಮೂರ್ತಿಗಳಿಗೆ ನ್ಯಾಯಾಧೀಶರಿಗೆ ಅಂದ್ರೆ ಗಮನಕ್ಕೆ ಬಂದ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೊಡುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಆದ್ರೆ ಯಾವುದೇ ನಿರೀಕ್ಷಣಾ ಜಾಮೀನ ಇದೆ ಅದ್ರ ಕೇಸ್ನ ಫ್ಯಾಕ್ಟ್ ಮತ್ತೆ ತನಿಖಾ ಹಂತದಲ್ಲಿ ಕಂಡು ಬಂದಂತ ವಿಷಯಗಳನ್ನ ಆಧರಿಸಿ ಕೋರ್ಟ್ಗಳು ನಿರ್ಧಾರವನ್ನ ಮಾಡುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದೆ ಅದರಲ್ಲಿ ಆ ಸಂದರ್ಭದಲ್ಲಿ ಮೆರಿಟ್ಗಳ ಮೇಲೆ ವಾದ ಪ್ರತಿವಾದ ನಡೆದಿದೆ, ಅದಾದ ನಂತರ ಕೋರ್ಟ್ಗಳಲ್ಲಿ ನಿರೀಕ್ಷಣಾ ಜಾಮೀನು ಸಿಗೋದು ಅಥವಾ ಬಿಡೋದು ಅನ್ನುವಂಥದ್ದು ಕೋರ್ಟ್ ನಿರ್ಧಾರ ಮಾಡುತ್ತೆ. ಆದ್ರೆ ಅದನ್ನೆಲ್ಲ ಮಾಡ್ಲಿಕ್ಕೆ ಕೂಡ ಒಂದಿಷ್ಟು ಸಮಯಾವಕಾಶ ಬೇಕಾಗುತ್ತೆ. ಮತ್ತೆ ಒಂದ್ ವೇಳೆ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಅರ್ಜಿಯನ್ನ ಅಂದ್ರೆ ಕೋರ್ಟ್ಗೆ ಹೋಗಿದ್ದ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಇಲ್ಲೊಂದ್ ಕಡೆ ಆಕೆ ತಪ್ಪು ಮಾಡಿದಾಳೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಏನೋ ಹೇಳಿಕೊಂಡಂತಾಗುತ್ತೆ ಅಥವಾ ಬಂಧನದ ಭೀತಿ ಇದೆ ಅಂತ ತೋರಿಸ್ಕೊಂಡ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಅರೆಸ್ಟ್ ಮಾಡ್ಲಿಕ್ಕೆ ಒಂದಷ್ಟು ಅವಕಾಶಗಳು ಸಿಗ್ತಾ ಇರ್ತದೆ. ಯಾಕೆಂದ್ರೆ ಅಂತ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ಲೇಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ವಾದ ಮಾಡುವ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಅವ್ರೆಲ್ಲ ಒಂದ್ ಕಡೆ ನಿರೀಕ್ಷಣಾ ಜಾಮೀನಿಗೆ ಹೋಗದೆ ಹೈಕೋರ್ಟ್ ನಲ್ಲಿ ನೇರವಾಗಿ ರಿಲೀಫ್ ಪಡ್ಕೊಳ್ಳುವಂತ ಒಂದು ಪ್ರಯತ್ನಗಳೇನಿತ್ತು, ಆ ಪ್ರಯತ್ನಕ್ಕೆ ಇವತ್ತು ಯಾವ ರೀತಿ ಅಂತ ಫಲ ಸಿಕ್ಕಿಲ್ಲ. ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.